ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ನೋಡಿ ಮೊಸಪ್ಪಿನ ಸೊಪ್ಪನ್ನು ತಗೊಂಬಿಟ್ಟು ಈ ರೀತಿ ಒಂದು ಸತಿ ಕುಕ್ಕರ್ಗೆ ಹಾಕಿ ಒಂದು ಸುಲಭವಾಗಿ ಸಾಂಬಾರು ಮಾಡ್ಬೋದು ತುಂಬಾ ಸ್ಪೈಸಿಯಾಗಿ ಚೆನ್ನಾಗಿರುತ್ತೆ ಚಪಾತಿ ಮುದ್ದೆ ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇದು ನೋಡಿ ಸಬ್ಸಿಗೆ ಸೊಪ್ಪು ಮೆಂತ್ಯ ಸೊಪ್ಪು ದಂಟಿನ ಸೊಪ್ಪು ಹಾಗೆ ಗಣಿಕೆ ಸೊಪ್ಪು ಮತ್ತು ಹುಳಿ ಸೊಪ್ಪು ಇವೆಲ್ಲ ಮಿಕ್ಸಿಂಗ್ ಇದೆ ಈ ಸೊಪ್ಪನ್ನು ನಾವು ಬೇಯಿಸ್ಬಿಟ್ಟು ರುಬ್ಬಕ್ಕೆ ಮಸೊಪ್ಪಿನ ಮೊಸಪ್ಪಿನ ಸಾರಾಗುತ್ತೆ ಅದನ್ನು ಹೀಗೆ ನಾವು ಸಣ್ಣ ಹೆಚ್ಚಿಬಿಟ್ಟು ಬೇಳೆ ಜೊತೆ ಬೇಯಿಸಿ ಸಾಂಬಾರು ಮಾಡ್ತಾನೆ ಹುಳಿ ಸಾರು ಥರ ಆಗುತ್ತೆ ಎಲ್ಲ ಮಿಕ್ಸಿಂಗ್ ಸೊಪ್ಪಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ರುಚಿ ಮತ್ತು ತರಕಾರಿ ಸಾರು ತಿಂದು ತಿಂದು ಬೇಜಾರಾದವ್ರಿಗೆ ಈ ರೀತಿ ಸೊಪ್ಪಿನ ಸಾರು ಮಾಡಿಕೊಟ್ರೆ ಬಾಯಿಗೆ ತುಂಬಾ ಹಿತ ಅನಿಸುತ್ತೆ ಮುದ್ದೆ ಜೊತೆಗೆ ತುಂಬಾ ಒಳ್ಳೆ ಟೇಸ್ಟ್ ಕೊಡುತ್ತಿದ್ದು ಮೊದಲಿಗೆ ಎಲ್ಲ ರೀತಿ ಮಿಕ್ಸಿಂಗ್ ಸೊಪ್ಪನ್ನ ಈ ರೀತಿ ಸಣ್ಣಗೆ ಹೆಚ್ಕೊಬೇಕಾಗುತ್ತೆ ಈ ರೀತಿ ಹೆಚ್ಚಿದ್ದಾದಮೇಲೆ ಒಂದು ಪ್ಯಾನ್ನ ಬಿಸಿ ಹಿಡ್ಕೊಂಡು ಮೊದಲಿಗೆ ಒಂದೆರಡು ಸ್ಪೂನ್ ಎಣ್ಣೆನ ಕಾಯಿಸ್ಕೊಂಡು ಅದಕ್ಕೆ ಒಗ್ಗರಣೆಗೆ ಹಾಕೊಬೇಕು ರುಬ್ಬಕ್ಕೋಸ್ಕರ ಒಂದೆರಡು ಗೆಡ್ಡೆ ಈರುಳ್ಳಿ ಹಾಗೂ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಚೂರುಗಳು ಇದನ್ನು ಕೆಂಪು ಬಣ್ಣ ಬರೋವರೆಗೂ ಹುರಿಬೇಕಾಗುತ್ತೆ ಆನಂತರ ಒಂದು ಹಿಡಿಯಷ್ಟು ತೆಂಗಿನಕಾಯಿ ತುರಿ ಹಾಗೂ ಟೊಮೆಟೊ ಚೂರುಗಳ್ನ ಸೇರಿಸಿ ಕೆಂಪು ಬಣ್ಣ ಬರೋವರೆಗೂ ಬಾಳ್ ಹೀಗೆ ಬಾಡಿಸೋದ್ರಿಂದ ಸಾಂಬಾರು ಒಳ್ಳೆ ರುಚಿ ಸಿಗುತ್ತೆ ಮತ್ತು ಸಾಂಬಾರು ಬೇಗ ಹಳ್ಸೋದಿಲ್ಲ ಎಣ್ಣೆಯಲ್ಲಿ ಉರಿಯೋದ್ರಿಂದ ಆನಂತರ ಇದನ್ನು ಮಿಕ್ಸಿ ಜಾರ್ಗೆ ಶಿಫ್ಟ್ ಮಾಡಿ ಚೆನ್ನಾಗಿ ನುಣ್ಣಿಗೆ ರುಬ್ಕೊಬೇಕಾಗುತ್ತೆ ಖಾರದ ಪುಡಿ ಸೇರಿಸ್ಬಿಟ್ಟು ಇದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕಿದ್ದೀನಿ ಮತ್ತೊಮ್ಮೆ ಎರಡು ಸ್ಪೂನಷ್ಟು ಎಣ್ಣೆ ಬಿಟ್ಟು ತೊಳೆದಿಟ್ಟಂತಹ ತೊಗರಿಬೇಳೆ ಒಂದು ಅಳತೆ ತೊಗರಿಬೇಳೆ ನೀವು ಮನೆಗೆ ಎಷ್ಟು ಯೂಸ್ ಮಾಡ್ತೀರಾ ಆ ಅಳತೇಲಿ ನೀವು ತೊಗರಿಬೇಳೆ ಹಾಕ್ಕೊಳ್ಳಿ ಆನಂತರ ಅದನ್ನು ಸಹ ಎಣ್ಣೆಯಲ್ಲಿ ಕೈಯಾಡಿಸಿ ತಳ ಹತ್ತಿ ಬಿಡುತ್ತೆ ಲೋ ಫ್ಲೇಮಲ್ಲೇ ಇದನ್ನು ಮಾಡ್ಕೊಬೇಕಾಗುತ್ತೆ ಎರಡು ನಿಮಿಷ ಬೇಳೆ ಎಣ್ಣೆಯಲ್ಲಿ ಬೆಂದ ನಂತರ ಒಂದು ಗೆಡ್ಡೆ ಈರುಳ್ಳಿ ಕರಿಬೇವಿನ ಸೊಪ್ಪು ಸಾಸಿವೆ ಒಂದೆರಡು ಬೆಳ್ಳುಳ್ಳಿ ಇಲ್ಕುಗಳನ್ನ ಸಹ ಸೇರಿಸಿ ತೊಗರಿ ಬೇಳೆ ಜೊತೆಗೆ ಈ ರೀತಿ ಎಣ್ಣೆಯಲ್ಲಿ ನಾವು ಬಾಡಿಸೋದ್ರಿಂದ ಬೇಗ ಬೇಳೆನೇ ಬೇಯುತ್ತೆ ಸಾಂಬಾರು ಬೇಗನೆ ರೆಡಿಯಾಗುತ್ತೆ ಆ ನಂತರ ಸಣ್ಣಗೆ ಹೆಚ್ಚಿಟ್ಟಂತಹ ಮಿಶ್ರಣನ ಈ ಪ್ಯಾನ್ಗೆ ಸೇರಿಸಬೇಕಾಗುತ್ತೆ ತೊಗರಿಬೇಳೆ ಜೊತೆಗೆ ಈ ಸೊಪ್ಪನ್ನು ಸಹ ಸೇರಿಸಿ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಬೇಕಾಗುತ್ತೆ ಈ ರೀತಿ ಬಾಡಿಸೋದ್ರಿಂದ ಸೊಪ್ಪಲ್ಲಿರೋಂತಹ ಹಸಿ ವಾಸನೆ ಹೋಗುತ್ತೆ ಸಾಂಬಾರು ತುಂಬಾ ರುಚಿಯಾಗುತ್ತೆ ಮತ್ತು ಸಾಂಬಾರನ್ನ ಬೇಗನೆ ಮಾಡಬಹುದು ಒಂದು ಒಂದು ಕಡೆ ಬೇಳೆ ಎಲ್ಲ ಬೇಯಿಸ್ಕೊಂಡು ರುಬ್ಬಾಕಿ ಆ ಥರ ಮಾಡೋ ಬದಲು ಎಲ್ಲ ರುಬ್ಬೋದು ಎಲ್ಲ ಒಂದೇ ಸತಿ ಕೆಲಸ ಮುಗಿದೋಗ್ಬಿಡುತ್ತೆ ಈ ಸೊಪ್ಪು ಬಾಡೋ ಅಷ್ಟರಲ್ಲಿ ರುಬ್ಬಕ್ಕೆ ಮಿಕ್ಸಿ ಜಾರಿಗೆ ಹಣ್ಣು ಇವೆಲ್ಲ ಹಾಕೊಂಡಿದ್ವಲ್ಲ ಮಿಕ್ಸಿಂಗ್ ಜೊತೆಗೆ ನಾವು ಮನೆಯಲ್ಲೇ ಮಾಡೋದಂತಹ ಸಾಂಬಾರು ಪುಡಿ ನಿಮ್ಮ ಅಳತೆ ಮನೆಯಲ್ಲಿ ಎಷ್ಟು ಅಳತೆಗೆ ಹಾಕೊಂಡೆ ಅಷ್ಟು ಸಾಂಬಾರು ಪುಡಿ ಹಾಕ್ಕೊಳ್ಳಿ ಅಂತ ರುಚಿಗೆ ಸೊಕ್ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಳ್ಳಿ ಅದನ್ನು ನುಣ್ಣಗೆ ರುಬ್ಬಬೇಕಾಗುತ್ತೆ ಈ ರೀತಿ ಸೊಪ್ಪನ್ನು ಬಾಡಿಸಿರ್ತೀವಿ ನೋಡಿ ಪ್ಯಾನ್ನಲ್ಲಿ ಆ ಮಿಶ್ರಣಕ್ಕೆ ರುಬ್ಬಿದಂತಹ ಖಾರನ ಸೇರಿಸಿ ಒಂದೆರಡು ನಿಮಿಷ ಈ ರೀತಿ ಕೈಯಾಡಿಸ್ಬೇಕು ಎಣ್ಣೆಯಲ್ಲಿ ಕೈಯಾಡಿಸಿದ ನಂತರ ಮಿಕ್ಸಿಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿಲಿ ಉಳಿದಂತಹ ಖಾರನೂ ಎಲ್ಲ ತೊಳೆದು ಬಿಟ್ಟು ಮಿಕ್ಸಿ ಜಾರಿನ ನೀರನ್ನು ಸಹ ಇದಕ್ಕೆ ಹಾಕೊಬೇಕು ನಂತರ ಇನ್ನೊಂದು ಇನ್ನೊಂದು ಚೊಂಬಷ್ಟು ನೀರನ್ನ ಅದಕ್ಕೆ ಸೇರಿಸ್ಕೊಬೇಕಾಗುತ್ತೆ ಪಕ್ಕದಲ್ಲಿ ಒಂದು ಸ್ವಲ್ಪ ತೋ ಬೆಚ್ಚಗಿರ ನೀರನ್ನ ಕಾಯಿಸಿಟ್ಕೊಂಡಿರಿ ತಣ್ಣೀರು ಹಾಕಿದ್ರೆ ಬೇಗ ಬೇಳೆ ಬೇಯೋದಿಲ್ಲ ಹಾಗಾಗಿ ತೋ ಬೆಚ್ಚಗಿರ ನೀರನ್ನೇ ಯೂಸ್ ಮಾಡಬೇಕಾಗುತ್ತೆ ಸಾಂಬಾರು ಮಾಡಬೇಕಾದ್ರೆ ನೋಡಿ ಹೀಗೆ ಒಂದು ಎರಡು ನಿಮಿಷ ಎಣ್ಣೆಯಲ್ಲಿ ಖಾರ ಬಾಡಿಸಿದ ನಂತರ ಜಾರ್ ತೊಳೆದಿರ್ತೀವಿ ನೋಡಿ ಅದು ಮಿಕ್ಕಿದಂತಹ ನೀರನ್ನ ಈ ಸಾಂಬಾರಿಗೆ ಹಾಕ್ತಾಯಿದ್ದೀವಿ ಆ ನಂತರ ಎಕ್ಸ್ಟ್ರಾ ಒಂದು ಸ್ವಲ್ಪ ಒಂದು ಚಂಬಸ್ ನೀರನ್ನ ಹಾಕ್ತಾಯಿದ್ದೀವಿ ನಿಮ್ಮ ನೀವು ಮನೇಲಿ ಯಾವ ರೀತಿ ಅಳತಿನಲ್ಲಿ ಸಾಂಬಾರು ಮಾಡ್ಕೊಬೇಕು ಅಂತೀರ ಆ ಹದದಲ್ಲಿ ನೀವು ನೀರನ್ನ ಮಿಶ್ರಣ ಮಾಡ್ಕೊಳ್ಳಿ ನೀರು ಕಡಿಮೆ ಮಿಶ್ರಣ ಮಾಡ್ಕೊಂಡ್ರೆ ಒಂಥರ ಪಲ್ಯ ಸಾಗು ಥರ ಆಗುತ್ತೆ ಇನ್ನು ಸ್ವಲ್ಪ ನೀರು ಹೆಚ್ಚಿಸ್ಕೊಂಡ್ರೆ ಸಾಂಬಾರು ಆಗುತ್ತೆ ಅನ್ನ ಮುದ್ದೆ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಹೇಗೆ ಬೇಕೋ ಹಾಗೆ ಹೊಂದಿಸ್ಕೊಳ್ಳಿ ಗಟ್ಟಿಗೆ ಬೇಕಾ ಗಟ್ಟಿಗೆ ಮಾಡ್ಕೊಳ್ಳಿ ಇಲ್ಲ ತೆಳುವಾಗ ಬೇಕು ಅಂದರೆ ತೆಳುವಾಗ ಮಾಡ್ಕೊಳ್ಳಿ ಆನಂತರ ಈಗೆಲ್ಲ ಚೆನ್ನಾಗಿ ಮಿಶ್ರಣ ಮಾಡಿ ಕುಕ್ಕರ್ಲಿಡ್ನ ಮುಚ್ಚಬೇಕಾಗುತ್ತೆ ಮೂರಿನ್ ಮೂರು ವಿಜಿಲಿನಿಂದ ನಾಲ್ಕು ವಿಜಿಲ್ ಕೂಗೋ ಅಷ್ಟರಲ್ಲಿ ನೋಡಿ ಸಾಂಬಾರು ರೆಡಿಯಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ನೀವು ಒಮ್ಮೆ ಪ್ರಯತ್ನ ಪಟ್ಟು ನೋಡಿ ಎಲ್ಲ ಮಿಶ್ರಿತವಾದ ಸೊಪ್ಪಿನ ಸಾಂಬಾರು ಈ ರೀತಿ ಮಾಡಿದ್ರೆ ಮುದ್ದೆಗೆ ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಸಹ ಒಳ್ಳೆಯದು ಸೊಪ್ಪಿನ ಅಂಶ ಮಕ್ಕಳು ಸೊಪ್ಪುನ್ನ ಸಾರ ತಿನ್ನೋಕೆ ಬೇಜಾರು ಮಾಡ್ಕೊತಾರೆ ಅಂದರೆ ಈ ರೀತಿ ಮಾಡಿ ಗಟ್ಟಿಯಾಗಿ ಸಾಂಬಾರನ್ನ ಮಾಡಿಬಿಟ್ಟು ಚಪಾತಿ ಮಾಡಿಕೊಟ್ರೆ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ನನ್ನೇ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಥ್ಯಾಂಕ್ ಯು ಏನೇ ಸಜೆಷನ್ ಇದ್ದರೂ ಕಮೆಂಟ್ ಮಾಡಿ ಥ್ಯಾಂಕ್ ಯು